ಫ್ಲ್ಯಾಗ್ ಮಾರ್ಚ್ ಅಂತ ನಾವೇನು ಹೇಳ್ತೀವಿ. ಸೊ ಇದು ನಮ್ಮಲ್ಲಿ ಇವತ್ತು ಈಗ 5 ಕಂಪನಿ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಬಂದಿದೆ ಇವತ್ತು. ಸೊ ಒಂದು ಎಲೆಕ್ಷನ್ ಪ್ರೋಸೆಸ್ನಲ್ಲಿ ಏನಿದೆ ಇದು ಫ್ಲ್ಯಾಗ್ ಮಾರ್ಚ್ ಅನ್ನೋದು, ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಎಲೆಕ್ಷನ್ ಪ್ರೋಸೆಸ್. ಇದು ಬೇಸಿಕಲಿ ಜನರಲ್ಲಿ ಒಂದು ನಂಬಿಕೆ ಹುಟ್ಟಿಸೋದಕ್ಕೆ, ಪ್ಲಸ್ MCC ಗೈಡ್ಲೈನ್ಸ್ ಈಗ ಇಂಪ್ಲಿಮೆಂಟ್ ಆಗಿದೆ ಅಂತ ತಿಳುವಳಿಕೆ ಆಗಲಿಕ್ಕೆ, ಅದ್ರ ಜೊತೆಗೆ ಏನೇ ಯಾರೇ ಅಮಿಷ ಇದು ಮಾಡೋದು ಅಂದರೆ ಇನ್ಫ್ಲೂಯೆನ್ಸ್ ಮಾಡೋದು ವೋಟರ್ಸ್ನ, ಅಂಥ ಕೆಲ್ಸಗಳು ಮಾಡೋದ್ರ ಬಗ್ಗೆ ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ ಅಂತ ಒಂದು ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಈ ಒಂದು ಫ್ಲ್ಯಾಗ್ ಮಾರ್ಚ್ ಮಾಡ್ತೀವಿ. ಇದರಲ್ಲಿ ಇವತ್ತು 5 ಕಂಪನಿಗಳು, ನಮ್ಮ DR ಫೋರ್ಸು, ಪ್ಲಸ್ ನಮ್ಮ ಸಿವಿಲ್ ಸ್ಟಾಫು, ಆಫೀಸರ್ಸು, ಮೆನ್ನು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಮ್ಮ ರೇಂಜ್ IG ಸರ್ ತ್ಯಾಗರಾಜನ್ ಸರ್ ಕೂಡ ಇವತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಫ್ಲ್ಯಾಗ್ ಮಾರ್ಚ್ ಆಗಿದೆ. ಸೊ ಮೇಯ್ನಾಗೆ ನಮ್ಮ ಈ ನಾರ್ತ್ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಆ ಲಿಮಿಟ್ಸ್ನಲ್ಲಿ ಇವತ್ತು ಫ್ಲ್ಯಾಗ್ ಮಾರ್ಚ್ ಮಾಡಿದ್ದೀವಿ. ಬೇಸಿಕಲಿ ದಿಸ್ ಇಸ್ ಟು ಇನ್ಸ್ಟಿಲ್ ಕಾನ್ಫಿಡೆನ್ಸ್. ಯಾರು ವೋಟರ್ಸ್ ಇರ್ತಾರೆ ಅವ್ರು ಯಾವುದಕ್ಕೂ ಇನ್ಫ್ಲೂಯೆನ್ಸ್ ಆಗಬಾರ್ದು, ಧೈರ್ಯವಾಗಿರಬೇಕು, ಏನೇ ಇದ್ದರೂ ಕೂಡ ಕಂಪ್ಲೇಂಟ್ ಮಾಡಬೇಕು, ಪ್ಲಸ್ ಯಾವ ಇದು ಪೊಲಿಟಿಕಲ್ ಮಿಸ್ಯೂಸ್ಗೂ ಇದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಒಂದು ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಇದನ್ನು ಮಾಡಿದ್ದೀವಿ. ಸೊ ನಮ್ಮದು ಮೇಯ್ನಾಗೆ ಈಗ ಬಂದಿರೋದು 5 ಕಂಪನಿ ಗುಜರಾತ್ ಮತ್ತು MP ಕಡೆಯಿಂದ ಬಂದಿದೆ.